कोरोना सोंकिन अट्टहास के ब्राजील राष्ट्र अक्षरशः नलगे होता है। अमेरिका बलिक अति हेच्चु कोविड सोंकिन जो सामने प्रकरण ब्राजील नल्लि पत्ते आगता है। कळेद 24 गंटेगळल्ले 90,000 मंदिगे कोरोना सोंकु तगिलिरुवंतद्दु दृढपट्टिदे। देशदल्लि ओट्टु 1,17,431 मंदिगे कोरोना हेगलेरिदे। ರಾಜ್ಯದಲ್ಲಿ ವೈ ಎಲೆಕ್ಷನ್ ಸಮರಕ್ಕೆ ಆಖಾಡ ರೆಡಿ ಆಗ್ತಾ ಇದೆ। ಮೂರು ಪಕ್ಷಗಳು ಗೆಲುವಿನ ಪತಾಕೆ ಹಾರಿಸಲಿಕ್ಕೆ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ। ಕಾಂಗ್ರೆಸ್ ಪಕ್ಷ ಉಪಚುನಾವಣೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ। ಅದು ಇನ್ನು ಸಿಂದಗಿ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಮಾಡಿಲ್ಲ। ಅದಾಗ್ಯೂ ಕೂಡ ಆ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿರುವಂತದ್ದು ಜೆಡಿಎಸ್ ನಿಂದ ಕಾಂಗ್ರೆಸ್ ಗೆ ಬಂದಿದ್ದಂತ ಅಶೋಕ್ ಮನಗುಳಿಗೆ ಟಿಕೆಟ್ ಅನ್ನು ನೀಡಲಾಗಿದೆ। ಬಸವಕಲ್ಯಾಣದಲ್ಲಿ ಮಾಜಿ ಶಾಸಕ ನಾರಾಯಣ ರಾವ್ ಅವರ ಪತ್ನಿ ಮಲ್ಲಮ್ಮ ಹಾಗೂ ಮಸ್ಕಿ ಕ್ಷೇತ್ರದಿಂದ ಬಸವನಗೌಡ ತುರ್ವಿಹಾಳಗೆ ಟಿಕೆಟ್ ಅನ್ನು ನೀಡಲಾಗಿದೆ। ಇನ್ನು ಟಿಕೆಟ್ ಸಿಕ್ಕಿದ್ದಕ್ಕೆ ಅಶೋಕ್ ಮನಗುಳಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ। ಸಿಂದಗಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವ ಒಂದು ಇಚ್ಛಾಶಕ್ತಿ ಹೊಂದಿ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ। ಇವತ್ತು ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಸೂಚನೆ ಮೇರೆಗೆ 20 ವರ್ಷಗಳಿಂದ ಸಿಂದಗಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿಲ್ಲ। ಈ ಸರಿ ಸಿಂದಗಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಒಂದು ರುವಾರಿ ಒಂದು ಮಾಡಬೇಕನ್ನುವ ಇಚ್ಛಾಶಕ್ತಿ ಹೊಂದಿ ಏನ ಟಿಕೆಟ್ ಕೊಟ್ಟಾರ ನಾವೆಲ್ಲರೂ ಕೂಡಿ ಗೆಲುವಿಗಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ। ಸಿಂದಗಿ ಮತಕ್ಷೇತ್ರ ಶಿಕಾರಿಪುರಕ್ಕೆ 3000 ಕೋಟಿ ಅನುದಾನಕ್ಕೆ ಆಕ್ಷೇಪಿಸಿ ಜೆಡಿಎಸ್ ಸದನ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಿತು। ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಸರ್ಕಾರ ತಾರತಮ್ಯ ನೀತಿ ಮಾಡ್ತಾ ಇದೆ ಅಂತ ಜೆಡಿಎಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು। ಸ್ಪೀಕರ್ ಸಂಧಾನಕ್ಕೆ ಬಗ್ಗದಂತ ಜೆಡಿಎಸ್ ನಾಯಕರು ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದರು। ನಂತರ ಸಿಎಂ ಯಡಿಯೂರಪ್ಪ ಸಚಿವ ಸುರಾಜ್ ಬೊಮ್ಮಾಯಿ ಆರ್ ಅಶೋಕ್ ನಾರಾಯಣಗೌಡ ಮನವೊಲಿಸಿದ್ದಾರೆ। ನಂತರ ಮಾತನಾಡಿದಂತ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಡುಗಡೆ ಆಗಿದ್ದಂತ ಅನುದಾನ ಕೇಳಿದ್ದೇವೆ, ತಡೆ ಹಿಡಿದಿದ್ದಂತ ಅನುದಾನ ಮಂಜೂರು ಮಾಡುವಂತೆ ಕೇಳಿದ್ದೇವೆ, ಬಿಡುಗಡೆ ಮಾಡ್ತೇವೆ ಅಂತ ಸಿಎಂ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದರು। ನಮ್ಮ ಶಾಸಕರು ಎಲ್ಲ ಒಟ್ಟಿಗೆ ಸೇರಿ ಲಾಸ್ಟ್ ಟೈಮ್ ನಾವು ಹೇಳಿದ್ವಿ ಸರ್ಕಾರದಲ್ಲಿ ಆಗಿರುವಂಥ ಕೆಲಸ, ಅಲ್ಲಿ ಕೆಲವು ನೀರಾವರಿ ಯೋಜನೆಗಳು ಕೆಲಸ ಇದೆ, ಕೆಲವು ಎಸ್ ಎಫ್ ಪಿ ಕೆಲಸ ಮುಗಿದೋಗಿದೆ, ಅಲ್ಲಿ ಬಿಲ್ ಕೊಡುವಂಥದ್ದಲ್ಲಿದೆ, ಅದನ್ನು ಮಾಡಿಕೊಡಿ ಅಂತ ಅಷ್ಟೇ, ನಮ್ಮದೇನು ಪರ್ಸನಲ್ ಯಾವುದೇನಿಲ್ಲ। ಎಲ್ಲ ಅನುದಾನ ಎಷ್ಟಾಗುತ್ತೆ ಅಂತ ನಮಗೇನು ಗೊತ್ತಿದೆ ಸರ್, ಎಲ್ಲ ಕ್ಷೇತ್ರದ್ದು ತರಿಸಿ ಮಾಡ್ತೀವಿ ಅಂತ। ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿರಿ ವಿಚಾರವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ। ನಾಳೆ ಸಿರಿ ಪ್ರಕರಣ ಹಾಗೂ 6 ಮಂದಿ ಸಚಿವರು ಮಾನಹಾನಿ ಸುದ್ದಿ ಪ್ರಸಾರ ತಡೆ ಕೋರಿ ಅರ್ಜಿ ಹಾಕಿರುವ ಸಂಬಂಧ ನಿಯಮ 60 ಅಡಿಯಲ್ಲಿ ಚರ್ಚೆಗೆ ಅವಕಾಶವನ್ನು ಕೋರಿ ನಿಲುವಳಿ ಸೂಚನೆ ಮಂಡಿಸಲಾಗಿದೆ। ಸಿರಿ ತನಿಖೆ ವಿಚಾರದಲ್ಲಿ ಸರ್ಕಾರ ಆರೋಪಿಗಳನ್ನು ಹುಡುಕುವ ಬದಲು ಸಿರಿ ಪ್ರಚಾರ ಮಾಡಿದವರನ್ನು ಹುಡುಕ್ತಾ ಇದೆ। ತನಿಖೆ ನ್ಯಾಯಸಮ್ಮತವಲ್ಲ, ಪಾರದರ್ಶಕವಾಗಿಲ್ಲ, ಮಹಿಳೆಯ ರಕ್ಷಣೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ, 6 ಮಂದಿ ಸಚಿವರು ತಂದಿರುವಂಥ ತಡೆಯಾಜ್ಞೆಯಿಂದ ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಅಂತ ಸಿದ್ದರಾಮಯ್ಯ ಜೊತೆ ಡಿಕೆ ಶಿವಕುಮಾರ್ ಕೃಷ್ಣ ಬೈರೇಗೌಡ ಸೇರಿದಂತೆ 5 ಸಹಿ ಹಾಕಿದ ನಿಲುವಳಿ ಸೂಚನೆ ಪತ್ರ ವಿಧಾನಸಭೆ ಕಾರ್ಯದರ್ಶಿಗೆ ನೀಡಲಾಗಿದೆ। ವಿಧಾನಸಭೆಯಲ್ಲಿ ಮೀಸಲಾತಿ ಬಗ್ಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿದ್ದು, ನಾನು ಮೀಸಲಾತಿ ಪರ ಇರುವವನು ಎಂದಿದ್ದಾರೆ। 1,5 ಲಕ್ಷ ಕೋಟಿ ಕೇಂದ್ರದ ಬಜೆಟ್, ಇಷ್ಟು ಹಣ ಮೀಸಲಾತಿಗೆ ಹೋಗ್ತದೆ, ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿಯನ್ನು ತರಬೇಕು, ಆಗ ಮಾತ್ರ ಆ ಕ್ಷೇತ್ರದಲ್ಲಿ ಮೀಸಲಾತಿ ಪಡೆಯೋಕೆ ಸಾಧ್ಯ, ಸರ್ಕಾರಿ ಸ್ವಾಮ್ಯದ ಎಲ್ಲ ಕಂಪನಿ ಖಾಸಗಿ ಆಗಲಿವೆ, ಕ್ರಮೇಣ ಮೀಸಲಾತಿ ಶೂನ್ಯವಾಗಲಿದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ। ಮೀಸಲಾತಿ ನಾನು ಕೂಡ ಅದರ ಪರ ಇರೋನು, ಮೀಸಲಾತಿ ಬಂಡವಾಳ ಹಿಂತೆಗೆದ ಆದರೂ ಕೂಡ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಇರಬೇಕು ಅನ್ನೋದರಲ್ಲಿ ನಂಬಿಕೆ ಇಟ್ಕೊಂಡಿರೋನು ನಾನು, ಅದು ಇರಲೇಬೇಕು, ಮೀಸಲಾತಿ ಇರಲೇಬೇಕು। ಈಗ ಏನು ಮಾಡ್ತಾ ಇದ್ದಾರೆ ಈ ವರ್ಷ ಮಹೇಶನ್, 1,5 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ 1,5 ಲಕ್ಷ ಕೋಟಿ ರೂಪಾಯಿ ಡಿಸ್ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ಅಷ್ಟು ಕಂಪನಿಗಳಲ್ಲಿ ಮೀಸಲಾತಿ ಹೋಗ್ತದೆ, ಇದ್ದಂಥ ಮೀಸಲಾತಿ ಹೋಗ್ತದೆ, ಇನ್ನು ಮುಂದೆ ಮೀಸಲಾತಿ ಇರಲ್ಲ। ಅದಕ್ಕೆ ನಾನೇನು ಹೇಳೋದು ಅಂದರೆ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ತರಲಿಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಅಮೆಂಡ್ಮೆಂಟನ್ನು ಮಾಡಬೇಕು, ಒಂದು ಕಡೆ ಮೀಸಲಾತಿ ಕೊಡಬೇಕು ಅಂತ ಹೋರಾಟಗಳು ನಡೀತಾ ಇದ್ದಾವೆ, ಇನ್ನೊಂದು ಕಡೆ ಮೀಸಲಾತಿ ಹೋಗ್ತಾ ಇದ್ದಾವೆ, ಕ್ರಮೇಣ ಶೂನ್ಯ ಆಗ್ತದೆ ಮೀಸಲಾತಿ। ವಿಕಾಸಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತ ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ನೂತನ ಗಣಿ ನೀತಿ ತರಲಾಗ್ತದೆ ಅಂತ ಹೇಳಿದ್ದಾರೆ। ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಪರಿಹಾರಕ್ಕೆ ಅದಾಲತ್ ಮಾಡಲಾಗುತ್ತೆ, ಏಕಗವಾಕ್ಷಿ ವ್ಯವಸ್ಥೆ ತರಲಿಕ್ಕೆ ಸಿದ್ಧತೆ ಮಾಡಲಾಗಿದೆ, ಎಲ್ಲ ಇಲಾಖೆಗಳು ಒಂದೇ ವೇದಿಕೆಯಡಿ ತರಲಿಕ್ಕೆ ತಯಾರಿಯನ್ನು ನಡೆಸಲಾಗುತ್ತೆ, ಹೊಸ ಮರಳು ನೀತಿ ತರ್ತಾ ಇದ್ದೇವೆ ಅಂತ ಹೇಳಿದ್ದಾರೆ। ಸ್ಕೂಲ್ ಆಫ್ ಮೈನಿಂಗ್ ಆರಂಭಿಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದ್ದು
ಮೈನಿಂಗ್ ಕುರಿತು ಎಲ್ಲ ಕೌಶಲ್ಯಗಳ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತೆ. ಸ್ಫೋಟಕ ಸಾಮಗ್ರಿ ತರಲಿಕ್ಕೆ ಶೇಕಡ 90% ಜಲ್ಲಿ ಕ್ರಷರ್ಗಳಿಗೆ ಅನುಮತಿ ಇಲ್ಲ. ಈ ವಿಚಾರದಲ್ಲಿ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿದ್ದಾರೆ. ಮೈಸೂರು ಪಾಲಿಕೆ ಮೇಯರ್ ಚುನಾವಣೆ ಮೈತ್ರಿ ವಿಚಾರವಾಗಿ ತನ್ವೀರ್ ಆಪ್ತರು ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿದಂತ ಮೂವರನ್ನು ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಆದೇಶವನ್ನು ಹೊರಡಿಸಿದ್ದಾರೆ. ನೋಟಿಸ್ ಪಡೆದಿದ್ದಂತ ಅಜೀಜ್ ಸೇಟ್ ಬ್ಲಾಕ್ ಅಧ್ಯಕ್ಷ ಅಬ್ದುಲ್ ಖಾದರ್ ಶಾಹಿದ್, ಡಿಸಿಸಿ ಉಪಾಧ್ಯಕ್ಷ ಅನ್ವರ್ ಪಾಷಾ, ಕೆಪಿಸಿಸಿ ಸದಸ್ಯ ಪಿ ರಾಜು ಅಮಾನತಾದಂತ ಕಾಂಗ್ರೆಸ್ ಮುಖಂಡರು. ತನ್ವೀರ್ ಆಪ್ತರಿಗೆ ಬಿಗ್ ಶಾಕ್ ನೀಡಿದೆ ಸಿದ್ದರಾಮಯ್ಯ ಬಣ. ಬೆಳಗಾವಿಯಲ್ಲಿ ಲಂಚ ಸ್ವೀಕರಿಸುವಾಗ ಭ್ರಷ್ಟ ಅಧಿಕಾರಿ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಬೆಳಗಾವಿ ಸ್ಮಾರ್ಟ್ ಸಿಟಿ ತಾಂತ್ರಿಕ ವಿಭಾಗದ ಮ್ಯಾನೇಜರ್ ಸಿದ್ದನಾಯಕ ದೊಡ್ಡಬಸಪ್ಪ ಸ್ಮಾರ್ಟ್ ಸಿಟಿ ಬಸ್ ನಿಲ್ದಾಣ ಕಾಮಗಾರಿ ಹಣ ಮಂಜೂರು ಮಾಡಲಿಕ್ಕೆ 23.5 ಲಕ್ಷ ರೂಪಾಯಿ ಲಂಚವನ್ನು ಸ್ವೀಕರಿಸ್ತಾ ಇದ್ದ. ಮನೆಯಲ್ಲಿ ಲಂಚ ಸ್ವೀಕರಿಸ್ತಾ ಇದ್ದಂತ ವೇಳೆಯಲ್ಲಿ ಎಸಿಬಿ ದಾಳಿ ನಡೆಸಿದ್ದು ಸಿದ್ದನಾಯಕ್ನನ್ನ ವಶಕ್ಕೆ ಪಡೆಯಲಾಗಿದೆ. ಗುತ್ತಿಗೆದಾರ ಸಂಜೀವ ನವಲಗುಂದ ದೂರು ನೀಡಿದ್ದಂತ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಪ್ರಕರಣದ ಸಂಬಂಧ ಎಸಿಬಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಚಾರ್ಮಡಿ ಘಾಟ್ನಲ್ಲಿ ಬಸ್ ಸಂಚಾರ ಆದೇಶ ವಾಪಸ್ ಪಡೆಯಲಾಗಿದೆ. ಚಾರ್ಮಡಿ ಘಾಟ್ನಲ್ಲಿ ಮತ್ತೆ ಭಾರಿ ವಾಹನಗಳ ನಿಷೇಧ ಮಾಡಲಾಗಿದ್ದು ಲಘು ವಾಹನಗಳಿಗಷ್ಟೇ ಅನುಮತಿಯನ್ನು ನೀಡಲಾಗಿದೆ. ಬಸ್ ಸಂಚಾರ ಆದೇಶವನ್ನು ಜಿಲ್ಲಾಧಿಕಾರಿ ತಾತ್ಕಾಲಿಕವಾಗಿ ತಡೆಹಿಡಿದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕೆಎನ್ ರಮೇಶ್ನೆ ಸಂಜೆ ಬಸ್ ಲಾರಿ ಸಂಚಾರಕ್ಕೆ ಅನುಮತಿಯನ್ನು ನೀಡಿದ್ರು. ಮಂಗಳೂರು ಡಿಸಿ ಮಾಹಿತಿಯಂತೆ ಮತ್ತೆ ನಿಷೇಧವನ್ನು ಹೇರಲಾಗಿದೆ. 2 ವರ್ಷದ ನಂತರ ನಿನ್ನೆ ಬಸ್ ಲಾರಿ ಸಂಚರಿಸಿತ್ತು. ಈಗ ಮತ್ತೆ ಲಾರಿ ಬಸ್ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಆದೇಶವನ್ನು ತಾತ್ಕಾಲಿಕ ಹಿಂಪಡೆದಿದ್ದರಿಂದ ಲಾರಿ ಚಾಲಕರು ಪರದಾಟವನ್ನು ಮಾಡಿದ್ದಾರೆ. ವಿಷಪೂರಿತ ಆಹಾರ ಸೇವಿಸಿದಂತ 14 ವೈದ್ಯಕೀಯ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂತಹ ಘಟನೆ ಜಿಮ್ಸ್ ಕಾಲೇಜಿನ ಶಾರದಾ ಕ್ಯಾಂಟೀನ್ನಲ್ಲಿ ನಡೆದಿದೆ. ಕ್ಯಾಂಟೀನ್ ಅವರ ಎಡವಟ್ಟಿನಿಂದ ವಿದ್ಯಾರ್ಥಿಗಳು ಆಸ್ಪತ್ರೆ ಸೇರುವಂತಾಗಿದೆ. ಈಗಾಗಲೇ 3 MBBS ವಿದ್ಯಾರ್ಥಿಗಳು ಚೇತರಿಸಿಕೊಂಡಿದ್ದು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ತೀವ್ರವಾಗಿ ಅಸ್ವಸ್ಥಗೊಂಡಿರುವಂತಹ 11 ಜನ BSc ನರ್ಸಿಂಗ್ ವಿದ್ಯಾರ್ಥಿಗಳು ಜಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಜಿಮ್ಸ್ ಕಾಲೇಜಿನಲ್ಲಿರುವಂತಹ ಶಾರದಾ ಕ್ಯಾಂಟೀನ್ನಲ್ಲಿ ಊಟ ಸೇವಿಸಿದ್ದು ಈ ವೇಳೆ ಅಸ್ವಸ್ಥಗೊಂಡಿದ್ದಾರೆ. ಅಲ್ಲದೆ ವಿಷಪೂರಿತ ಆಹಾರ ಸೇವಿಸಿದಂತಹ ಪರಿಣಾಮವಾಗಿ ವಿದ್ಯಾರ್ಥಿಗಳಿಗೆ ವಾಂತಿ ಭೇದಿಯಂತಹ ಸಮಸ್ಯೆಗಳಾಗಿವೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನು ಜಿಮ್ಸ್ಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಘಟನೆ ನಡೆದ ಸ್ಥಳಕ್ಕೆ ಗದಗ ಗ್ರಾಮೀಣ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ.